ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಿಂದ. ನಾನು ಹೇಳ್ತಿರುವ ವಿಷಯ ಸನಾತನ ಶಾಸ್ತ್ರ ಮತ್ತು ವಿಜ್ಞಾನ. ಸನಾತನ ಶಾಸ್ತ್ರ ಮತ್ತು ವಿಜ್ಞಾನದ ಬಗ್ಗೆ ಹೇಳಲಿಕ್ಕೆ ಶಬ್ದಗಳೇ ಸಾಕಾಗೋದಿಲ್ಲ. ಆದಿ ಮತ್ತು ಅನಂತ ಅಂತ ಹೇಳ್ಬೋದು. ಅಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ನಿಸರ್ಗವನ್ನು ದೇವತೆ ಅಂತ ಹೇಳಿ ಪರಿಗಣಿಸಿದ್ದಾರೆ. ಭಾರತೀಯ ತತ್ವಕ್ಕನುಸಾರ ಧರ್ಮ ಮತ್ತು ವಿಜ್ಞಾನ ಇದು ಪರಸ್ಪರ ವಿರೋಧಿ ಅಲ್ಲ. ಅಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾಚೀನ ಋಷಿ ಮುನಿಗಳು ತಮ್ಮ ಆತ್ಮ ಸಾಕ್ಷಾತ್ಕಾರದ ಮೂಲಕ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ವಿಜ್ಞಾನದ ಸಿದ್ಧಾಂತವನ್ನು ಸೃಷ್ಟಿ ಮಾಡಿದರು. ಅದರಲ್ಲಿ ರಸಾಯನ ಶಾಸ್ತ್ರ ಇರ್ಬೋದು ಅಥವಾ ಖಗೋಳಶಾಸ್ತ್ರ ಇರ್ಬೋದು, ಶಿಲ್ಪಶಾಸ್ತ್ರ ಇರ್ಬೋದು, ಗಣಿತಶಾಸ್ತ್ರ ಹೀಗೆ ಮುಂದುವರೆದಿದೆ. ಆದರೆ ಮೊಘಲರು, ಬ್ರಿಟಿಷರು ಮತ್ತು ವಿದೇಶಿಯರ ಆಕ್ರಮಣದಿಂದಾಗಿ ಇವುಗಳಿಂದ ನಾವು ವಂಚಿತರಾಗಿದ್ದೇವೆ. ಅಂದರೆ ಅನೇಕ ಅಂಶಗಳನ್ನು ಕದಿದ್ದಾರೆ. ಸಾವಿರಾರು ವರ್ಷಗಳ ಒಂದು ಜ್ಞಾನ ಏನಿದೆ ಅದನ್ನು ವಶಪಡಿಸ್ಕೊಂಡಿದ್ದಾರೆ, ಸ್ಥಳಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದೇ ರೀತಿ ಸ್ವತಂತ್ರ ಪೂರ್ವದಲ್ಲಿ ನಾವು ಮೆಕಾಲ ಶಿಕ್ಷಣ ಪದ್ಧತಿಯನ್ನು ಅಂಗೀಕರಿಸಿದ್ರಿಂದ ನಾವು ಆ ಜ್ಞಾನಾರ್ಜನೆಯಿಂದ ವಂಚಿತರಾಗಿದ್ದೇವೆ. ತ್ರೇತಾಯುಗದಲ್ಲಿ ಕೂಡ ಮಂತ್ರ ವಿಮಾನಗಳನ್ನು ಉಪಯೋಗ ಮಾಡ್ತಾ ಇದ್ರು. ಇದರಿಂದ ತಾವು ಇಚ್ಛಿದ ಸ್ಥಳಕ್ಕೆ ಹೋಗ್ಬೋದಿತ್ತು. ಇದನ್ನು ಶೋಕಯಾನ ಋಷಿಗಳು 25 ವಿಮಾನಗಳು ಇದ್ವು ಅಂತ ಹೇಳಿ ಸಂಬೋಧಿಸಿದ್ದಾರೆ. ಅದೇ ರೀತಿ ಪ್ಲಾಸ್ಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ ಭಾರತದ ಉಗಮಸ್ಥಾನ ಅಂದರೆ ಜನ್ಮಸ್ಥಳ ಅಂತಾನೆ ಹೇಳ್ಬೋದು. ಅಂದರೆ ಪ್ರಾಚೀನ ಇದರಲ್ಲಿ ಮೂಗು ತುಂಡಾದರೆ ಅದನ್ನು ಜೋಡಿಸ್ತಾ ಇದ್ರು, ಕಿವಿ ತುಂಡಾದರೆ ಜೋಡಿಸ್ತಾ ಇದ್ರು. ಅಷ್ಟೇ ಅಲ್ಲದೆ ಕೆನ್ನೆಯಲ್ಲಿ ಗುಳಿ ಬರುವಂತಹ ಪ್ರಯೋಗಗಳನ್ನು ಕೂಡ ಮಾಡ್ತಾ ಇದ್ರು. ಇನ್ನು ಸ್ವಸ್ತಿಕ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿದ್ರೆ ಸ್ವಸ್ತಿಕ ಮತ್ತು ನಾಜಿ ಸ್ವಸ್ತಿಕ ಇವೆರಡಲ್ಲಿ ಕೂಡ ಪರೀಕ್ಷೆಯನ್ನು ಮಾಡಿದ್ರು. ಅಂದರೆ ಯೂನಿವರ್ಸಲ್ ಆರಾ ಸ್ಕ್ಯಾನ್ ಅಂದರೆ UAS ಇದರ ಮುಖಾಂತರ ಪರೀಕ್ಷೆಯನ್ನು ಮಾಡಿದಾಗ ಅಂದರೆ ಸ್ವಸ್ತಿಕ ಇದರಲ್ಲಿ ಏನಿದೆ ಅಲ್ಲ ಇದರಿಂದ ತುಂಬ ಸಕಾರಾತ್ಮಕ ಶಕ್ತಿ ಅಂದರೆ ನಾವೇನು ಪಾಸಿಟಿವ್ನೆಸ್ ಅಂತ ಹೇಳ್ತೀವಿ ಇದು ನಿರ್ಮಾಣ ಆಗೋದು ಕಂಡುಬಂತು. ಅದೇ ರೀತಿ ಇದು ಇದರಿಂದ ವಾತಾವರಣ ಕೂಡ ಶುದ್ಧಿಯಾಗಿ ಸಂರಕ್ಷಣಾ ಕವಚ ನಿರ್ಮಾಣ ಆಗ್ತಾ ಇದೆ, ಇದು ಕೂಡ ಗಮನಕ್ಕೆ ಬಂತು. ಅಷ್ಟೇ ಅಲ್ಲ, ನಾವು ಅಗ್ನಿಹೋತ್ರ ಕೂಡ ಹೇಳ್ತೇವೆ. ಅಗ್ನಿಹೋತ್ರ ನಾವು ಮಾಡಬೇಕು, ಇದರಿಂದ ನಮಗೆ ಆರೋಗ್ಯ ವೃದ್ಧಿಯಾಗ್ತದೆ, ಬಲ ಸಿಗತ್ತೆ. ಅನೇಕ ವಿಷಾಯಣುಗಳು ಅಂದರೆ ಈಗೇನು ಬಾಂಬ್ ಅಂತ ಹೇಳ್ತೇವೆ, ಇವುಗಳ ಸಿಡಿತದಿಂದ ಏನಾದರೂ ಮಾಲಿನ್ಯ ಆದರೆ ವಾತಾವರಣದಲ್ಲಿ ಇದರಿಂದ ಕೂಡ ನಮಗೆ ಈ ವಿಕಿರಣಗಳಿಂದ ನಾವು ರಕ್ಷಣೆ ಪಡಿಬೋದು ಅಂತಲೂ ಕೂಡ ಹೇಳ್ತಾರೆ. ವಿಜ್ಞಾನ ಮತ್ತು ಸನಾತನ ಶಾಸ್ತ್ರ ಇದ್ರ ಬಗ್ಗೆ ಅಭ್ಯಾಸ ಮಾಡಿದಾಗ ಜರ್ಮನಿಯ ಒಬ್ಬ ಸಂಶೋಧಕರು ಕೂಡ ಇದ್ರ ಬಗ್ಗೆ ಹೇಳಿದರು. ಅಂದರೆ ನಾವು ಅಗ್ನಿಹೋತ್ರ ಮಾಡಬೇಕಾದ್ರೆ ನಾವು ಒಂದು ಪಿರಾಮಿಡ್ ಆಕಾರದ ಒಂದು ತಾಮ್ರದ ಒಂದು ವಸ್ತುವನ್ನು ಉಪಯೋಗ ಮಾಡ್ತಾರೆ. ಇದರಲ್ಲಿ ಅಕ್ಕಿ, ತುಪ್ಪ ಮತ್ತು ಅಂದರೆ ನಾವು ಸಗಣಿ ಏನು ಹೇಳ್ತೇವೆ ಅಂದರೆ ಆಕಳಿನ ಸಗಣಿ, ಇದನ್ನು ಬೆರಳಿಕೆಯಷ್ಟು ತುಂಡು ತುಂಡುಗಳನ್ನು ಮಾಡಿ ಹಾಕಿ ಅದರಲ್ಲಿ ತುಪ್ಪವನ್ನು ಹಾಕಿ ಮತ್ತು ಅಕ್ಕಿ ಅಂದರೆ ತುಪ್ಪದ ಮಿಶ್ರಿತ ಅಕ್ಕಿಯನ್ನು ಹಾಕಿ ಇದರಿಂದ ಧೂಪವನ್ನು ತಯಾರು ಮಾಡ್ತಾರೆ. ಈ ಹೋತ್ರವನ್ನು ಮಾಡಿದಾಗ ವಾತಾವರಣ ಶುದ್ಧಿಯಾಗತ್ತೆ. ವಾತಾವರಣ ಅಷ್ಟೇ ಶುದ್ಧಿ ಆಗದೇನೆ ಸುತ್ತಮುತ್ತಲಿರುವಂತಹ ಎಲ್ಲ ಕಡೆಯಲ್ಲೂ ಕೂಡ ಅದು ಅಖಂಡ ಸಂರಕ್ಷಣ ಕವಚ ಅಂದರೆ ತನ್ನ ಚೈತನ್ಯ ಅಂತಲೂ ಹೇಳ್ಬೋದು. ಅಂದರೆ ಪಾಸಿಟಿವ್ನೆಸ್ ಅಂತೇನಿದೆ ಅದು ನಿರ್ಮಾಣವನ್ನು ಮಾಡುತ್ತೆ. ಅಂದರೆ ಅಗ್ನಿಹೋತ್ರದ ಮಹತ್ವವನ್ನು ಕೂಡ ಮಹರ್ಷಿ ವಿಶ್ವವಿದ್ಯಾಲಯದ ಯೂನಿವರ್ಸಲ್ ಆರಾ ಸ್ಕ್ಯಾನ್ ಇದರಿಂದ ಕೂಡ ಪರೀಕ್ಷಣೆಯನ್ನು ಮಾಡಲಾಯಿತು. ಇಷ್ಟೇ ಅಲ್ಲ, ನಾವು ಗೋಮೂತ್ರ ಕೂಡ ಉಪಯೋಗ ಮಾಡ್ತೇವೆ. ಗೋಮೂತ್ರದಲ್ಲೂ ಕೂಡ ಇದು ಪ್ರಾಚೀನ ಕಾಲದಿಂದ ಗೌಜನ್ಯ ಅಂದರೆ ಈ ಒಂದು ಪದದಿಂದ ಶಬ್ದದಿಂದ ಉತ್ಪತ್ತಿಯಾಗಿದೆ. ಗೋಮೂತ್ರ ನಾವೀಗ ಕುಡಿತೇವೆ, ಆರೋಗ್ಯವು ಸರಿಯಲ್ದಿದ್ದಾಗ ಅಥವಾ ಕೆಮ್ಮು ಬಂದಾಗ ಕೂಡ ಒಂದು ಬೆಚ್ಚಿಗೆ ನೀರಿಗೆ ಹಾಕಿ ನಾವು ಇದನ್ನು ಕುಡಿದ್ರೂ ಕೂಡ ನಮ್ಮ ಒಂದು ಶರೀರ ಏನಿದೆ ಅಲ್ಲ ಇದು ಸುಸ್ಥಿತಿಯಲ್ಲಿ ಬರುತ್ತೆ. ಮತ್ತು ಗೋಮೂತ್ರದಿಂದ ಮನೆಯ ಕೂಡ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ, ಮನೆಯ ವಾಸ್ತುಶುದ್ಧಿ ಕೂಡ ಆಗುತ್ತೆ. ಇಷ್ಟೇ ಅಲ್ಲ, ಅಂದರೆ ಪ್ರಾಚೀನ ಶಾಸ್ತ್ರಗಳಲ್ಲಿ ಏನೆಲ್ಲ ಹೇಳಿದ್ದಾರೆ ನಾವು ಇದನ್ನು ಆಚರಣೆಗೆ ತಂದರೆ ಅಥವಾ ಈ ಶಾಸ್ತ್ರಗಳನ್ನ ಅರ್ತುಕೊಂಡ್ರೆ ಪ್ರತ್ಯಕ್ಷ ನಾವು ಇದನ್ನು ಕೃತಿಯಲ್ಲಿ ಮಾಡಬಹುದು. ಉದಾಹರಣೆಗೆ ಇಷ್ಟು ಶಾಸ್ತ್ರಗಳನ್ನು ನಾವು ಹೇಳಬೇಕಾದ್ರೆ ಹಿಂದಿನವೇ ಅಂದರೆ ಹಿಂದಿನ ಪ್ರಾಚೀನ ಋಷಿಮುನಿಗಳು ಮೊದಲೇನೆ ಅಥವಾ ಸಾಧು ಸಂತರು ಮೊದಲೇನೆ ಇದನ್ನು ವಿಚಾರ ಮಾಡಿದ್ರು ಅಥವಾ ಮೊದಲೇನೆ ಇದನ್ನು ಕಂಡು ಹಿಡಿದಿದ್ರು ಅನ್ಲಿಕ್ಕೆ ಒಂದು ಉದಾಹರಣೆ ಇದೆ. ಅಂದರೆ ಗುರುತ್ವಾಕರ್ಷಣೆ, ಆದಿಶಂಕರಾಚಾರ್ಯರು ನಮಗೆಲ್ಲರಿಗೂ ಗೊತ್ತಿದೆ. ಆದಿಶಂಕರಾಚಾರ್ಯರು ಕ್ರಿಸ್ತಶಕ 8ನೇ ಶತಮಾನ ಅಂದರೆ 1000 ವರ್ಷಗಳ ಹಿಂದೆ. ನಾವೀಗ ಗುರುತ್ವಾಕರ್ಷಣೆ ಯಾರು ಕಂಡುಹಿಡಿದ್ರು ಅಂತ ಹೇಳಿದ್ರೆ ನ್ಯೂಟನ್ ಅಂತ ಹೇಳ್ತೀವಿ. ಆದರೆ ನಿಜವಾಗ್ಲೂ ಕೂಡ 1000 ವರ್ಷಗಳ ಹಿಂದೆ ಆದಿಶಂಕರಾಚಾರ್ಯರು ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದ್ರು. ಅಂದರೆ ಅವ್ರು ಏನು ಹೇಳಿದ್ರು ಅಂದರೆ ಪೃಥ್ವಿ ಒಬ್ಬ ದೇವತೆ ನಮ್ಮನ್ನು ಹಿಡಿದಿಟ್ಕೊಂಡಿದ್ದಾಳೆ. ಅದರಿಂದಾಗಿ ಒಂದೊಮ್ಮೆ ಅವಳು ಹಿಡಿದಿಟ್ಕೊಂಡಿಲ್ಲ ಆಗಿದ್ದಿದ್ರೆ ನಾವು ಅಂತರಿಕ್ಷದಲ್ಲಿ ಎಲ್ಲೂ ಹೋಗ್ತಿದ್ವಿ ಅಥವಾ ಕೆಳಗೆ ಬೀಳ್ತಾ ಇದ್ದೇವೆ. ಇದನ್ನು ಮೊದಲೇ ಅಂದರೆ 1000 ವರ್ಷಗಳ ಹಿಂದೆಯೇ ನಮ್ಮ ಶ್ರೀ ಶಂಕರಾಚಾರ್ಯರು ಹೇಳಿದರು. ಅಂದರೆ ಅನೇಕ ಋಷಿಮುನಿಗಳು ಅನೇಕ ಶಾಸ್ತ್ರಗಳ ಬಗ್ಗೆ ನಮಗೆ ಹಿಂದೆಯೇ ಮಾಹಿತಿ ಕೊಟ್ಟಿದ್ರು. ಅಷ್ಟೇ ಅಲ್ಲ, ನಾವು ಬಟ್ಟೆಗಳ ವಿನ್ಯಾಸವನ್ನು ನೋಡ್ಬೋದು. ಅಂದರೆ ಇದು ಕೂಡ
ಪ್ರಾಚೀನ ಕಾಲದಲ್ಲಿ ನಾವು ನೋಡ್ಬೋದು ಉಡುಪುಗಳು ಹೇಗಿತ್ತು ಅಂತ ಹೇಳಿ. ಅದೇ ಈಗಿನ ನಾವು ಪಾಶ್ಚಾತ್ಯ ಸಂಸ್ಕೃತಿಯ ಅಂಧಾನುಕರಣೆಯನ್ನ ಮಾಡ್ತಾ ಇದ್ದೇವೆ. ಯಾಕೆ ಉಡುಪುಗಳು ಸಾತ್ವಿಕ ಇರಬೇಕು ಅಂತ, ನಮ್ಮಲ್ಲಿ ಮೂರು ಗುಣ ಇರ್ತವೆ, ಸತ್ವ ರಜ ತಮ ಅದರಲ್ಲಿ ಸಾತ್ವಿಕ ಅಂದ್ರೇನು, ರಜ ಅಂದ್ರೇನು, ತಮ ಅಂದ್ರೇನು ಅಂದರೆ ಈಗ ಬಟ್ಟೆಗಳ ವಿನ್ಯಾಸ ಹೇಗಿರಬೇಕು, ಬಣ್ಣಗಳು ಹೇಗಿರಬೇಕು. ಬಟ್ಟೆಗಳು ಸಾತ್ವಿಕ ಇದ್ದರೆ ಆ ವ್ಯಕ್ತಿಯ ಸುತ್ತಲೂ ನೆಗೆಟಿವ್ ಶಕ್ತಿ ಅಂದರೆ ನಕಾರಾತ್ಮಕತೆ ಶಕ್ತಿಯು ಕಡಿಮೆ ಆಗುತ್ತೆ. ಒಂದೊಮ್ಮೆ ಆ ಬಟ್ಟೆಯಲ್ಲಿ ವಿನ್ಯಾಸ ತುಂಬ ಇದೆ ಅಥವಾ ಕಪ್ಪು ಬಣ್ಣದ ಬಟ್ಟೆ ಇದೆ, ಇದರಿಂದ ಆ ವ್ಯಕ್ತಿಯ ಸುತ್ತ ನಕಾರಾತ್ಮಕತೆ ಶಕ್ತಿ ಹೆಚ್ಚಾಗತ್ತೆ. ಅದಕ್ಕೆ ಬಟ್ಟೆಗಳ ವಿನ್ಯಾಸ ಹೇಗಿರಬೇಕು, ಬಟ್ಟೆಗಳು ಯಾವ ಬಣ್ಣದಲ್ಲಿ ಧರಿಸಬೇಕು. ಉದಾಹರಣೆ ನಾವು ನೋಡ್ಬೋದು, ಹಿಂದೆ ಯಾವ ಹಬ್ಬದಲ್ಲಿ ಅಥವಾ ಯಾವುದೇ ಪೂಜೆದಲ್ಲಿ ಯಾವುದೇ ಯಜ್ಞದಲ್ಲಿ ಬಟ್ಟೆಗಳನ್ನು ಅವರು ಹೇಗೆ ತಯಾರಿ ಮಾಡ್ತಾಯಿದ್ರು ಅಥವಾ ಯಾವ ರೀತಿಯಲ್ಲಿ ಬಟ್ಟೆಗಳನ್ನು ತೊಡುತ್ತಾ ಇದ್ರು. ಅದೇ ರೀತಿ ಆಭರಣ, ಮಂಗಲಸೂತ್ರದ ಒಂದು ಮಹತ್ವ ಏನಿದೆ, ಮಂಗಲಸೂತ್ರವನ್ನು ಧಾರಣೆ ಮಾಡೋದ್ರಿಂದ ಆ ಸ್ತ್ರೀಯರಿಗೆ ಮುತ್ತೈದೆ ಭಾಗ್ಯ ಹೇಗೆ ನಿರ್ಮಾಣ ಆಗ್ತದೆ, ಅದೇ ರೀತಿಯಲ್ಲಿ ನಾವು ಆಭರಣಗಳನ್ನು ಹಾಕೋದ್ರಿಂದ ನಾವು ಕೂಡ ಹೊರಗಡೆ ಹೋಗ್ತೇವೆ ಅಥವಾ ಯಾವುದೇ ಒಂದು ಸ್ಥಳಕ್ಕೆ ಹೋಗ್ತೇವೆ, ಅದರಿಂದ ನಕಾರಾತ್ಮಕತೆ ಶಕ್ತಿ ನಮಗೆ ಆಕ್ರಮಣ ಮಾಡಲಿಕ್ಕೆ ಅಂದರೆ ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯತೆಯೇ ಇರೋದಿಲ್ಲ. ಆಭರಣಗಳ ವಿನ್ಯಾಸ ಹೇಗಿರಬೇಕು, ಆಭರಣಗಳನ್ನು ನೀವು ಪ್ರತಿನಿತ್ಯಗಳು ತೊಡೋದ್ರಿಂದ ನಮಗೆ ಏನು ಲಾಭ ಆಗುತ್ತೆ, ಇದು ಕೂಡ ನಮಗೆ ಸನಾತನ ಶಾಸ್ತ್ರದಲ್ಲಿ ಹೇಳಿದೆ. ಹೀಗೆ ಅನೇಕ ವಿಷಯಗಳು ನಮಗೆ ಈ ಧರ್ಮಶಾಸ್ತ್ರ ತಿಳ್ಕೊಂಡಿದ್ದೇವೆ. ಆದರೆ ಈಗೇನು ವಿಜ್ಞಾನ ಹೇಳ್ತಾ ಇದೆ, ಉದಾಹರಣೆಗೆ ಮಡಿ ಬಗ್ಗೆ ಇರ್ಬೋದು ಅಥವಾ ನಾವು ಒಂದು ವಿಷಯ ತಗೊಳ್ಬೋದು, ಹಿಂದಿನವರು ಜುಟ್ಟನ್ನು ಹಿಡ್ತಾ ಇದ್ರು, ಆ ಪುರೋಹಿತರಿರ್ಬೋದು ಅಥವಾ ಕೆಲವರುಗಳನ್ನು ನಾವು ನೋಡಿರ್ಬೋದು. ಈ ಜುಟ್ಟಿನ ಮಹತ್ವ ಏನಂತ ಹೇಳಿದ್ರೆ ಅಂದರೆ ನಮ್ಮ ಕುತ್ತಿಗೆ ಹಿಂಭಾಗ ಸುಷುಮ್ನ ನಾಡಿ ಇದೆ, ಈ ಸುಷುಮ್ನವನ್ನು ರಕ್ಷಣೆ ಮಾಡಲಿಕ್ಕಾಗಿ ಜುಟ್ಟನ್ನು ಹಾಕೋ ಅಂದರೆ ಬಿಡ್ತಾ ಇದ್ರು. ಆದರೆ ಇದರಿಂದ ಏನಾಗಿದೆ, ನಮ್ಮ ದೇಹದಲ್ಲಿ ಕೆಲವು ದುರ್ಬಲ ಒಂದು ಸ್ಥಾನಗಳಿರ್ತವೆ, ಈ ದುರ್ಬಲ ಸ್ಥಾನವನ್ನು ರಕ್ಷಣೆ ಮಾಡಲಿಕ್ಕಾಗಿ ಜುಟ್ಟನ್ನು ಬಿಡ್ತಾ ಇದ್ರು. ಆದರೆ ಈಗಿನ ಒಂದು ಫ್ಯಾಷನ್ ಯುಗ ಅಥವಾ ಪಾಶ್ಚಾತ್ಯ ಸಂಸ್ಕೃತಿ ಅಂತ ಹೇಳ್ಬೋದು, ಈಗ ಆ ಜುಟ್ಟನ್ನು ನಾವೇ ಕಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಅಂದರೆ ಹೀಗೆ ಹಲವು ಶಾಸ್ತ್ರದ ಮುಖಾಂತರ ಸನಾತನ ಶಾಸ್ತ್ರ ಭಾರತದ ಪರಂಪರೆಯನ್ನು ವಿಶ್ವವ್ಯಾಪಕ್ಕೆ ಕರೆದುಕೊಂಡು ಹೋಗ್ತಾ ಇದೆ. ನಾವು ಕೇವಲ ಆಚರಣೆಯನ್ನು ಮಾಡಬೇಕು, ಅನುಭವವನ್ನು ತಗೊಳ್ಬೇಕು ಅಷ್ಟೇ ಸಾಧ್ಯ ಇದೆ. ನಾನು ಮೊದಲೇ ಹೇಳಿದೆ, ನಾವು ಸನಾತನ ಶಾಸ್ತ್ರ ಮತ್ತು ವಿಜ್ಞಾನದ ಬಗ್ಗೆ ವಿಷಯವನ್ನು ಹೇಳಿಸಲಿಕ್ಕೆ ಹೊರಟ್ರೆ ಇದು ಆದಿ ಮತ್ತು ಅನಂತ. ಅದಕ್ಕೆ ಹಲವು ಶಾಸ್ತ್ರಗಳನ್ನು ನಾವು ಆಚರಣೆಗೆ ತರೋಣ. ಮತ್ತು ವಿಜ್ಞಾನ ಈಗೇನು ಹೇಳ್ತಾ ಇದೆ, ಇದನ್ನು ಮೊದಲೇ ನಮ್ಮ ಪ್ರಾಚೀನ ಋಷಿಮುನಿಗಳು ಹೇಳಿದರು, ಮತ್ತು ಸನಾತನ ಶಾಸ್ತ್ರ ಸನಾತನ ಪರಂಪರೆ ನಮ್ಮ ಸುವರ್ಣ ಯುಗವಿದ್ದ ಹಿಂದೂ ಧರ್ಮದ ಈ ಒಂದು ಸನಾತನ ಶಾಸ್ತ್ರ ನಮಗೆ ಮೊದಲು ಹೇಳಿತ್ತು, ಈಗಲೂ ಹೇಳ್ತಾ ಇದೆ. ಆದರೆ ಈಗಿನ ಒಂದು ವಾತಾವರಣದಲ್ಲಿ ಈಗಿನ ಒಂದು ಆಚರಣೆಯಲ್ಲಿ ನಮಗೆ ತರಲಿಕ್ಕೆ ಆಗ್ತಾ ಇಲ್ಲ. ಆದರೆ ಮುಂದಿನ ಪೀಳಿಗೆಗೆ ನಾವು ಈ ಆಚರಣೆಯ ರೂಢಿಗತ ಮಾಡಬೇಕಂತ ಹೇಳಿದ್ರೆ, ಹಿಂದೆ ನಮ್ಮ ಋಷಿಮುನಿಗಳು ಏನೆಲ್ಲ ಹೇಳಿದ್ದಾರೆ ಅಥವಾ ಹಿಂದೆನೆ ಈಗಿನೆಲ್ಲ ಕಂಡಿಡಿತಾ ಇದ್ದಾರೆ, ನಾವು ಉದಾಹರಣೆಗೆ ನೋಡ್ಬೋದು, ಜರ್ಮನಿಯ ಕೆಲವೊಬ್ಬ ಸಂಶೋಧಕ 35 ವರ್ಷಗಳಿಂದ ಅಗ್ನಿಹೋತ್ರ ಅನೇಕ ಶಾಸ್ತ್ರಗಳನ್ನು ಅವರು ಇದ್ದು ಅಭ್ಯಾಸ ಮಾಡಿದರು. ಕೊನೆಯಲ್ಲಿ ಅವರು ಜರ್ಮನಿ ಓರ್ವ ಸಂಶೋಧಕ ಅವರು ಹೇಳಿದರು, ಭಾರತದ ಒಂದು ಕೆಲವೊಂದು ಈ ಶಾಸ್ತ್ರ ಏನಿದೆ ನನಗೆ ಆಶ್ಚರ್ಯಚಕಿತವಾಗಿ ಮಾಡ್ತಾ ಇದೆ, ಪ್ರತಿಯೊಂದು ಕೃತಿಯು ಇಷ್ಟು ವಿಸ್ಮಯವಾಗಿದೆಯಾ ಅಂದರೆ, ಅವರು ಅದನ್ನು ಅಭ್ಯಾಸ ಮಾಡಿ ಭಾರತೀಯ ಶಾಸ್ತ್ರವನ್ನು ಭಾರತೀಯ ತತ್ವವನ್ನು ಪ್ರಶಂಸೆ ಮಾಡಿದರು. ಹಾಗಾಗಿ ನಾವೆಲ್ಲರೂ ಭಾರತೀಯ ಶಾಸ್ತ್ರ ಮತ್ತು ಸನಾತನ ಶಾಸ್ತ್ರವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ನಾನು ಈ ಸನಾತನ ಶಾಸ್ತ್ರ ಮತ್ತು ವಿಜ್ಞಾನ ವಿಷಯವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದ.